ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಬರುವಂಥ ಥರ್ಡ್ ಚಾಪ್ಟರ್ ಲಾಜಿಕ್ ಗೇಟ್ಸ್ ಅಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವೆಶನ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನೋಡಿ, ಫಸ್ಟ್ ನಾನು ಅದರಲ್ಲಿ ಬರೋಂಥ ಎಲ್ಲ ಕ್ವೆಶನ್ಸ್ನ ಬರ್ಕೊಂಡಿರ್ತೀನಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದನ್ನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ಫಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೈನ್ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ. ಸೊ ಈ ಕ್ವೆಶನ್ಸಲ್ಲಿ ನಿಮಗೆ ಹ್ಯಾಂಡ್ ಗೇಟ್ನ ಹೊತ್ತೀರಾ, ಆರ್ ಗೇಟ್ನ ಹೊತ್ತೀರಾ, ನಾಟ್ ಗೇಟ್ನ ಹೊತ್ತೀರಾ. ಸೊ ಇದು ಮೂರು ಕಾನ್ಸೆಪ್ಟು ಈ ಕ್ವೆಶನಲ್ಲಿ ಬರುತ್ತೆ, ಆ್ಯಂಡ್ ಆರ್ ನಾಟ್. ಸೊ ಮೂರು ಕಾನ್ಸೆಪ್ಟ್ ಬರೋದ್ರಿಂದ ಅದನ್ನು ಅವರು ಎಕ್ಸ್ಪ್ಲೈನ್ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತನಾದರೂ ಕೇಳಬಹುದು, ಅಥವಾ ಇಂಡಿವಿಜುವಲಾಗಿ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆಲ್ಲ ಅವರು ಟ್ರುತ್ ಟೇಬಲ್ ಡೆಫಿನೇಷನ್ನ ಕೇಳ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಆ್ಯಂಡ್ ಗೇಟ್ ಅಂತ ಬಂದರೆ ಅದಕ್ಕೆ ಡೆಫಿನೇಷನ್ನು, ಟ್ರುತ್ ಟೇಬಲ್ಲು, ಆ್ಯಂಡ್ ಅದಕ್ಕೆ ಬರುವಂಥ ಸರ್ಕ್ಯೂಟ್ ಸಿಂಬಲ್ ಎಲ್ಲನೂ ಕೂಡ ನೀವು ಇದಕ್ಕೆ ಓದ್ಕೋಬೇಕಾಗುತ್ತೆ. ಸೊ ಇದು ನಿಮಗೆ 2-in-1 ಕ್ವೆಶನ್ ಇದ್ದಂಗೆ. ಸೊ 5 ಮಾರ್ಕ್ಸ್ಗಾದರೂ ಕೇಳ್ಬೋದು, ಅಥವಾ ಇದನ್ನು 1 ಮಾರ್ಕ್ 2 ಮಾರ್ಕ್ ಆದರೂ ಕೇಳ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಅದೇ ಥರ ನೆಕ್ಸ್ಟು ಡಿರೈವ್ ಗೇಟ್ಸ್ನ ಕೇಳಿದ್ರೆ, ಸೊ ಡಿರೈವ್ ಗೇಟ್ಸ್ ಅಂತಂದರೆ ಎಕ್ಸ್ ಆರ್, ಎಕ್ಸ್ ನಾರ್, ಸೊ ಈ ಥರ ಗೇಟ್ಸ್ ಬರುತ್ತೆ. ಸೊ ನ್ಯಾಂಡ್, ಸೊ ಈ ಥರ ಗೇಟ್ಸ್ ಎಲ್ಲ ನಾವು ಡಿರೈವ್ ಗೇಟ್ಸ್ ಬರುತ್ತೆ. ಸೊ ಡಿರೈವ್ ಗೇಟ್ಸಲ್ಲಿ ನಿಮಗೆ ಒಂದೇ ಸಲ ಎಕ್ಸ್ಪ್ಲೈನ್ ಡಿರೈವ್ ಲಾಜಿಕ್ ಗೇಟ್ಸ್ ಅಂತ ಅವ್ರು ಕೇಳೋದಿಲ್ಲ. ಸೊ ಅವರು ಇಂಡಿವಿಜುವಲಾಗಿ ಕೇಳ್ತಾರೆ, ನ್ಯಾಂಡ್ ಗೇಟ್ ಸರ್ಕ್ಯೂಟ್ ಸಿಂಬಲ್ ಅಥವಾ ನ್ಯಾಂಡ್ ಗೇಟ್ ಟ್ರೂತ್ ಟೇಬಲ್. ಸೊ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದು ಅಷ್ಟೇ 2 ಮಾರ್ಕ್ಸ್ಗೆಲ್ಲ ಕೇಳ್ಬೋದು. ಸೊ ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದೆರಡು ಅಂತ ಹೇಳ್ತೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇದು ನಿಮಗೆ 1-1 ಮಾರ್ಕ್ ಕ್ವೆಶನ್ಸ್ಗೆ. ಸೊ ಇದು ಚಾಪ್ಟರ್ ಚಿಕ್ಕದಿರೋದ್ರಿಂದ ನಾವು ಎಲ್ಲಾನು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ನೋಡಿ, 1-1 ಮಾರ್ಕ್ಗೆ ಕೇಳ್ತಾರೆ ಇನ್ವರ್ಟರ್ ಗೇಟ್ ಅಂತಂದರೆ ನಾಟ್ ಗೇಟ್ನ ನಾವು ಇನ್ವರ್ಟರ್ ಗೇಟ್ ಅಂತ ಕರಿತೀವಿ. ಸೊ ನಾಟ್ ಗೇಟ್ ಈಸ್ ಇನ್ವರ್ಟರ್ ಗೇಟ್. ಯಾಕೆ ಅಂತಂದರೆ, ಸೊ ಇನ್ಪುಟ್ ಏನು ಕೊಟ್ಟಿರ್ತೀವಿ ಅದ್ರದ್ದು ಆಪೋಸಿಟ್ ಔಟ್ಪುಟ್ನ ನಾಟ್ ಗೇಟ್ ಕೊಡುತ್ತೆ. ಈಗ ನಾನು 0 ಅಂತ ಕೊಟ್ಟಿದ್ದರೆ ಔಟ್ಪುಟ್ 1 ಆಗಿರುತ್ತೆ, 1 ಅಂತ ಕೊಟ್ಟಿದ್ದರೆ ಔಟ್ಪುಟ್ 0 ಆಗಿರುತ್ತೆ. ಸೊ ಇದನ್ನು ನಾವು ಇನ್ವರ್ಟರ್ ಗೇಟ್ ಅಂತ ಕರಿತೀವಿ. ಸೊ ಆ ಇನ್ವರ್ಟರ್ ಗೇಟ್ ಯಾವುದು ಅಂದರೆ ನಾಟ್ ಗೇಟ್. ಸೊ ಇದು ಥರ್ಡ್ ಒನ್ಗೆ ಆನ್ಸರ್. ಫೋರ್ತ್ ಒನ್, ವಿಚ್ ಗೇಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಗೇಟ್. ಯೂನಿವರ್ಸಲ್ ಗೇಟ್ ಅಂತ ಅಂದರೆ 2 ಗೇಟ್ಸ್ ಇದೆ, ನ್ಯಾಂಡ್ ಮತ್ತು ನಾರ್ ಗೇಟ್. ಸೊ ಇದನ್ನು ನಾವು ಯೂನಿವರ್ಸಲ್ ಗೇಟ್ ಅಂತ ಕೇಳ್ತೀವಿ. ಇದೆಲ್ಲ ನಿಮಗೆ ಎಮ್ ಸಿ ಕ್ಯೂಗೆ ಬರೋ ಚಾನ್ಸಸ್ ಇರುತ್ತೆ. ಎಮ್ ಸಿ ಕ್ಯೂಗೆ ಬಂದಿಲ್ಲ ಅಂತಂದರೆ ಲೈಕ್ ಫಿಲ್ ಇನ್ ದಿ ಬ್ಲಾಂಕ್ಸ್ಗೆ ಕೇಳ್ತಾರೆ. ಸೊ ಇದು ಬಿಟ್ಟರೆ ಇದೆರಡು ನಿಮಗೆ 5 ಮಾರ್ಕ್ಸ್ ಕ್ವೆಶನ್ಸ್ ಆಗಿರುತ್ತೆ. ರಿಯಲೈಸೇಷನ್ ಬೇಸಿಕ್ ಗೇಟ್ಸ್ ವಿತ್ ನ್ಯಾಂಡ್ ಗೇಟ್ ಆರ್ ಬೇಸಿಕ್ ಗೇಟ್ಸ್ ವಿತ್ ನಾರ್ ಗೇಟ್ ಅಂತ. ಸೊ ಸಮಟೈಮ್ಸ್ ಈ ಕ್ವೆಶನ್ನ ಬೇಸಿಕ್ ಗೇಟ್ಸ್ ಬದಲು ಆ್ಯಂಡ್ ಆರ್ ನಾಟ್ ಅಂತಲೂ ಕೊಡ್ಬೋದು. ಸೊ ಆವಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಫಸ್ಟು ಈ 4 ಕ್ವೆಶನ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸೊ ಅದಾದಮೇಲೆ ಈ 2 ಕ್ವೆಶನ್ಸ್ಗೆ ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಪ್ರಿಯಾರಿಟಿ ಈ 4 ಕ್ವೆಶನ್ಸ್ಗೆ. 100% ಈ 4 ಕ್ವೆಶನ್ಸಲ್ಲಿ ನಿಮಗೆ ತುಂಬ ಮಾರ್ಕ್ಸು ಬರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ಚಾಪ್ಟರ್ ವೆಯ್ಟೇಜ್ ತುಂಬ ಕಡಿಮೆ ಇದೆ. ಸೊ ಬಟ್ ಅದರಲ್ಲಿ ನೀವು ಈ 4 ಕ್ವೆಶನ್ಸ್ನ ತುಂಬ ಫೋಕಸ್ ಮಾಡಿ, ಆ್ಯಂಡ್ ಯಾರೆಲ್ಲ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವ್ರು ಈ ಕ್ವೆಶನ್ಸ್ನ ಮಿಸ್ ಮಾಡಬೇಡಿ. ಸೊ ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸ್ದು ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.